ಇನ್ ಗುಲ್ಬರ್ಗಾ ವಾರ್ತೆಗಳು. ನಗರದ ಪೂಜಾ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೆ ಸಾಕು, ಪೂಜಾ ಕಾಲೋನಿಯ ಸುತ್ತಮುತ್ತಲಿನ ಬಡಾವಣೆಯ ನೀರು ಹರಿದು ನೇರವಾಗಿ ಪೂಜಾ ಕಾಲೋನಿಗೆ ಬರುತ್ತಿದ್ದು, ಮಳೆಗಾಲದಲ್ಲಿ ಈ ಕಾಲೋನಿಯ ಪ್ರತಿಯೊಬ್ಬರ ಮನೆಗೆ ನುಗ್ಗುತ್ತಿವೆ. ಈ ಕುರಿತು ಅಲ್ಲಿನ ನಿವಾಸಿಗಳು ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದು, ಸ್ಥಳಕ್ಕೆ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ಮಹಾನಗರದಲ್ಲಿ ಮುಖ್ಯ ರಸ್ತೆಗಳನ್ನು ಬಿಟ್ಟರೆ ಬಡಾವಣೆಗಳ ಕೊರತೆ ಹೇಳತೀರದಂತಿವೆ. ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳು ನಗರದಲ್ಲಿದ್ದು, ನಗರದ ಪೂಜಾ ಕಾಲೋನಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಸಮಸ್ಯೆಯ ಆಗರವಾಗಿರುವ ಪೂಜಾ ಕಾಲೋನಿಯ ಕೊರತೆಗಳ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡಾಗ, ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಅವರು ಸ್ವತಃ ಪೂಜಾ ನಗರಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಕಂಡು ಆದಷ್ಟು ಬೇಗ ಇಲ್ಲಿ ಪೈಪ್ಲೈನ್ ವ್ಯವಸ್ಥೆ ಮಾಡಲಾಗುವುದು ಎಂದು ಅಲ್ಲಿನ ನಿವಾಸಿಗಳಿಗೆ ಭರವಸೆ ನೀಡಿದ್ದಾರೆ. महालक्ष्मी ज्वेलर्स गोल्ड हब मेन रोड कलबुर्गी. रोड अभी बनाया नहीं सर, तो चरंडी बनाना बनाया तो क्लियर हो जाता था, नहीं तो क्या होता है इधर उधर रुक के माने तो पानी रहना. पाइप चेंज करा देते, बड़े पाइप डाले इस साइज के पाइप डाले सर, पाइप से नहीं होता. अरे वो ड्रेनेज बनने में टाइम लगेगा ना, ड्रेनेज एक दिन में तो नहीं बनेगा. कल बारिश आ गया तो क्या करेंगे? मुझे कुछ टेम्पररी सोल्यूशन कुछ लेना पड़ेगा. तीन के देखिए, अभी स्टेट गवर्नमेंट में कोविड के बाद थोड़ा प्रॉब्लम चल रहा है. 3 करोड़ एक स्पॉट के लिए रिलीज करेंगे नहीं करेंगे, उसके लिए परस्यू करना पड़ेगा उनको. थोड़ा उसमें टाइम भी लग सकता है ना. कुछ तो टेम्पररी सोल्यूशन करेंगे क्योंकि बारिश क्या है वो कभी भी आ सकता है. सर रात को भी, परसों रात को तो बहुत जोर से आया था बारिश. तो ये एटलीस्ट ये कर देते हम, ये पाइप अगर बड़ा कर दे तो थोड़ा जल्दी बह जाएगा पानी, है ना. थोड़ा बहुत रिलीफ मिल जाएगा. ये पाइप से उधर जो है ना सर, पूरा पानी खींच सकता है. मैंने तो पानी नहीं जाता, पूरा घर में मच्छर विच्छर होते हैं, बहुत प्रॉब्लम होते हैं. देवानंद सारी सेंटर सुपर मार्केट कलबुर्गी. पूजा कॉलोनी सुमार 3-4 ವರ್ಷದಿಂದ ಪ್ರತಿ ವರ್ಷ ಮಳೆ ಬಂದಾಗ ಜ್ಯೋತಿ ನಗರ, ಭಾಗ್ಯನಗರ ಮತ್ತು ಗಣೇಶ್ ನಗರಿಂದ ಮೇಲ್ಗಡೆಯಿಂದ ನೀರು ಬರುತ್ತೆ. ಬಂದಾಗೆಲ್ಲ ಸುಮಾರು ಇಲ್ಲಿ ಪೂಜಾ ಕಾಲೋನಿ ಏರಿಯಾದಲ್ಲಿ ಟೋಟಲಾಗಿ ಎಲ್ಲರ ಮನೆಯಲ್ಲಿ ನೀರು ಹೋಗುತ್ತೆ. ಇದು ಸುಮಾರು 3 ವರ್ಷ ನಿಂತು ಪ್ರಾಬ್ಲಮ್ ಇದೆ. ಬಟ್ ಇವತ್ತಿನ ದಿವಸ ಏನಿದೆ ಅಂತಂದರೆ, ಕಮಿಷನರ್ ಸರ್ ಅವರು ಬಂದು ಪರಿಶೀಲನೆ ಮಾಡಿ ಅದರ ಬಗ್ಗೆ ಏನಂತಂದರೆ ಇಮಿಡಿಯೇಟ್ಲಿ ಪೈಪ್ ಕಲೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಾಳೆಗೆ ಇವಾಗ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಎಲ್ಲ ಹೇಳಿ ಹೋಗಿದ್ದಾರೆ. ಇದು ಪೂಜಾ ಕಾಲೋನಿಯಲ್ಲಿ ಬರೋ ಸಮಸ್ಯೆ ತುಂಬ ಇದೆ. ಬಟ್ ಆದಷ್ಟು ಬೇಗನೆ ಇದಕ್ಕೆ ಪರಿಶೀಲನೆ ಆಗಿದೆ. ಆದಷ್ಟು ಬೇಗನೆ ಇದಕ್ಕೆ ಪರಿಹಾರ ಮಾಡಿಕೊಡಬೇಕಾಗಿ ನಾವು ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಪೂಜಾ ಕಾಲೋನಿ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್.